ನೀವು ಫೋನ್ ಪೇ, ಗೂಗಲ್ ಪೇ ಇದೆಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಈಗ ಸದ್ಯಕ್ಕೆ ಕರೆಕ್ಟ್ ಆಗಿ ಯಾವುದೇ ರೀತಿಯ ಕ್ಯಾಶ್ ಬ್ಯಾಕ್ ಸಿಗ್ತಿಲ್ಲ, ವೋಚರ್ಸ್ ಗಳು ಸಿಗ್ತಾ ಇದೆ. ಆದ್ರೆ ಒಂದು ಅಪ್ಲಿಕೇಶನ್ ನೋಡಿದೀನಿ, ಸ್ಲೈಸ್ ಆಪ್ ಅಂತ, ಇದರಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೊಳ್ಳೆ ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಿದ್ದಾರೆ. ಸೊ 10 ರೂಪಾಯಿ, 20 ರೂಪಾಯಿ, 35 ರೂಪಾಯಿ, ಸೊ ಆ ರೀತಿ ಕ್ಯಾಶ್ ಬ್ಯಾಕ್ ಎಲ್ಲ ಸಿಗ್ತಾ ಇದೆ. ಸೊ ಮನೆ ಚೆನ್ನಾಗಿದೆ ಈ ಒಂದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಒಂದು ಸೇಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಪ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಟಿನ್ಯೂ ಜಿಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಪರ್ಮಿಷನ್ಗೂ ಅಲೌ ಕೊಟ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ವೆರಿಫೈ ಆಗುತ್ತೆ, ಸೊ ನೇಮ್ ಹೇಗಿದೆಯೋ ಆ ರೀತಿ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಇನ್ವೈಟ್ ಕೋಡ್ ಅಂತ ಇದೆಯಲ್ಲ, ಸೊ ಈ ಒಂದು ಕೋಡ್ ಕಾಣಿಸ್ತಿದೆಯಲ್ವಾ, ಇದನ್ನು ಹಾಗೆ ಕಾಪಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಡಿಸ್ಪ್ಲೇನಲ್ಲಿ ಹಾಕ್ತೀನಿ ನೋಡಿ, ಸೊ ಅದೇ ಕೋಡನ್ನು ನೀವಿಲ್ಲಿ ಹಾಕಬಹುದು. ಓಕೆ, ಸೊ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡೋಣ, ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಇನ್ವೈಟೆಡ್ ಬೈ ಕನ್ನಡ ಟೆಕ್ ಅಂತ ಬರಬೇಕು, ಆವಾಗಲೇ ನಿಮಗೆ 500 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ ಫಸ್ಟ್ ಟ್ರಾನ್ಸಾಕ್ಷನ್ನಲ್ಲಿ. ಓಕೆ, ಸೊ ಅಲ್ಲಿ ಕಾಣ್ತಿರುವ ಸೆಟಪ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೀವು ನಿಮ್ಮ UPI IDನ ಲಿಂಕ್ ಮಾಡಿಕೊಂಡು ಅದರ ಮುಖಾಂತರವಾಗಿ ನೀವು ರೀಚಾರ್ಜನ್ನು ಮಾಡುವಾಗ ನಿಮಗೆ ಒಂದು ಪ್ಲೇ ಅಂತ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಗೇಮ್ ಬರುತ್ತೆ, ಅದನ್ನು ನೀವು ಪ್ಲೇ ಮಾಡಿಬಿಟ್ರೆ ಸಾಕು, ನಿಮಗೆ ಕ್ಯಾಶ್ ಬ್ಯಾಕ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಬಂದಿರೋ ಕ್ಯಾಶ್ ಬ್ಯಾಕ್ನ ಇಟ್ಕೊಂಡೇ ನೀವು ರೀಚಾರ್ಜ್ ಮಾಡ್ಕೊಬಹುದು. ಸೊ ಕ್ಯಾಶ್ ಬ್ಯಾಕ್ ಬಂದಿರೋ ಅಮೌಂಟಲ್ಲಿ ರೀಚಾರ್ಜ್ ಮಾಡಿದೆ, ಅದಕ್ಕೂ ಕೂಡ ಕ್ಯಾಶ್ ಬ್ಯಾಕ್ ಬಂತು. ಬಂದಿರೋ ಕ್ಯಾಶ್ ಬ್ಯಾಕ್ ಅಮೌಂಟನ್ನು ನಿಮ್ಮ ಬ್ಯಾಂಕ್ಗೆ ಕೂಡ ವಿಡ್ರಾ ಮಾಡ್ಕೊಬಹುದು, ಅಲ್ಲಿ ನಿಮ್ಮ UPI IDನ ಹಾಕ್ಕೊಂಬಿಟ್ಟು. ಸೊ ವಿಡ್ರಾ ಆಪ್ಷನ್ ಇರುತ್ತೆ, ಸೊ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ವಿಡ್ರಾ ಮಾಡ್ಕೊಬಹುದು. ಆ್ಯಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.